ಜಡ್ಪಿ ಟಿಪಿ ಹಾಗೂ ಪಟ್ಟಣ ಪಂಚಾಯಿತಿ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವುದೇ ನನ್ನ ಗುರಿ. ಕಾಂಗ್ರೆಸ್ ಪಕ್ಷದ ಮುಖಂಡ ಬಾಬಾ ಸಾಹೇಬ್ ಪಾಟೀಲ್. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡ ಬಾಬಾ ಸಾಹೇಬ್ ಪಾಟೀಲ್ ಅವರೊಂದಿಗೆ ಕಾಂಗ್ರೆಸ್ ಪಕ್ಷದ ಸಂಘಟನೆ ಹಾಗೂ ಚುನಾವಣಾ ಪೂರ್ವ ಸಿದ್ಧತೆಗಳ ಬಗ್ಗೆ ನಮ್ಮ ನ್ಯೂಸ್ನ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಮುಕ್ತ ಸಂದರ್ಶನ ಇಲ್ಲಿದೆ ನೋಡಿ. ಇದು ಬೆಳಗಾವಿ ಜಿಲ್ಲೆಯ ನಮ್ಮ ಕಿತ್ತೂರು ತಾಲೂಕಿನ ವಿಶೇಷವಾಗಿ ನಮ್ಮ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಒಂದು ರಾಜಕಾರಣವೇ ಶ್ರೇಷ್ಠ. ಯಾಕಪ್ಪ ಈ ಬಗ್ಗೆ ಹೇಳಿದಂದ್ರೆ, ಹಲವಾರು ರಾಜಕಾರಣಿಗಳು ಅವ್ರದೇ ಆದ ರೀತಿಯಲ್ಲಿ ಒಂದು ಜನ ಮನವನ್ನ ಗೆದ್ದಿದ್ದಾರೆ. ವಿಶೇಷವಾಗಿ ಇಂಥವುಗಳಲ್ಲಿ ಸಾಕಷ್ಟು ಒಂದು ಮಂಚುಡಿಯಲ್ಲಿ ನಿಂತಿರ್ತಕ್ಕಂಥವ್ರು ಜನಪ್ರಿಯ ಜನನಾಯಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅನ್ನ ಅವರು ನಮ್ಮ ನ್ಯೂಸ್ ತಂಡಕ್ಕೆ ಸಿಕ್ಕಿದ್ದಾರೆ. ಸಾಕಷ್ಟು ಒಂದು ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಮತ್ತೆ ಮರು ಸಂಘಟನೆ ಮಾಡಿದ್ರಲ್ಲಿ ಸಾಕಷ್ಟು ಅವರು ಮತ್ತೆ ಅವರ ತಂಡ ಮತ್ತೆ ಅವರ ಬೆಂಬಲಿಗರು ಕೆಲಸ ಮಾಡ್ತಾವ್ರೆ. ಹಾಗಾಗಿ ಸಾಕಷ್ಟು ಇನ್ನ ಬರ್ತಕ್ಕಂಥ ಚುನಾವಣೆಗಳು ಬರ್ತವೆ, ಪಟ್ಟಣ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ. ಹಾಗಾಗಿ ಸುದೀರ್ಘವಾಗಿ ಅವ್ರ ಜೊತೆ ಚರ್ಚೆ ಮಾಡೋಣ ಪಕ್ಷ ಸಂಘಟನೆಗಳ ಬಗ್ಗೆ ಮತ್ತೆ ಬರ್ತಕ್ಕಂಥ ಚುನಾವಣೆಗಳ ಪೂರ್ವ ಸಿದ್ಧತೆಗಳ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಈಗ ತಾವು ಒಂದ್ ರೀತಿ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಬಂದ್ಮೇಲೆ ಒಂದ್ ರೀತಿ ಶಕ್ತಿ ಬಂದಂಗಾಯ್ತು. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಸಾಕಷ್ಟು ಒಂದ್ರೆ ಪಕ್ಷೇತರ ನಿಂತು ನಿಮ್ದೇ ಆದ ಒಂದು ಬೆಂಬಲಿಗರನ್ನ ಕಟ್ಕೊಂಡು ಸಾಕಷ್ಟು ಇದು ಮಾಡಿದ್ವಿ. ಹೇಳಿ ಸರ್, ಈ ಪ್ರಸ್ತುತ ಪಕ್ಷ ಸಂಘಟನೆನ ಸಾಕಷ್ಟು ತಳಮಟ್ಟದಿಂದ ಮಾಡ್ತಾ ಇದ್ದೀರಾ, ಯಾವ ರೀತಿ ಮಾಡ್ತಾ ಇದ್ರಿ ಹೇಳಿ ಸರ್? ಪಕ್ಷ ಸಂಘಟನೆ ಅಂತಂದ್ರೆ ಬೇರೆ ಮಟ್ಟದಿಂದ ಸಂಘಟನೆ ಆದಾಗ ಮಾತ್ರ ಗಿಡ ಬೆಳೆಯಕ್ ಸಾಧ್ಯತೆ ಮರ ಇದೆ. ಆ ನಿಟ್ಟಿನಲ್ಲಿ ತಕ್ಕ ಕಡೆ ಹಳ್ಳಿ ಅಂತ ಹೇಳ್ಕೊಂಡು ದೊಡ್ಡ ಪಟ್ಟಣದವರಿಗೆ ನಮ್ಮದೇ ಆದ ಆರ್ಗನೈಸೇಷನ್ ಜೊತೆ ಜೊತೆಗೆ ಎಲ್ಲ ಯುವಕರು ಮತ್ತು ಈಗಿನ ಟೈಮಿನಾಗ ಬರಲ್ಲ ಅಂತಂದ್ರೆ ರಾಜಕಾರಣ ಯುವಕರು ಯುವಕರನ್ನು ಆಕರ್ಷಣೆ ಮಾಡುವಂಥ ಗುಣಗಳು ನಾವು ಬಂದು ಪಕ್ಷದ ಕಾರ್ಯಕ್ರಮ ಏನದೋ ತಿಳಿಸ್ಕೊಡ್ಬೇಕು. ಯಾಕೆ ಸರ್ಕಾರದ ವೈಫಲ್ಯತೆ ಏನದವು, ಯುವಕನಿಗೆ ಏನು ಅವಶ್ಯಕತೆ ಐತಿ, ಅದ್ರ ಏನು ನಾವು ಏನೇನೋ ತಿಳ್ಕೊಂಡು ಏನೇನೋ ಮಾಡಿರಿ ಅಂತ ನಾನು ತಿಳುವಳಿಕೆ ಕೊಡ್ಬೇಕು. ಯಾಕಂದ್ರೆ ಭಾಳಷ್ಟು ಈಗ ಒಂದು 11 ಡೆಕೇಡ್ದಿಂದ ಕಂಪೇರ್ ಮಾಡಿದಾಗ 10 ವರ್ಷಗಳಿಂದ ಇವತ್ತಿನ ಯುವಕರದ ಥಿಂಕಿಂಗ್ ವಿಚಾರಗಳು ಬೇರೆ, ಹಲವಾರು ಬೇರೆ ದೃಷ್ಟಿಯಲ್ಲೇ ನೋಡ್ತಿರ್ತಾರೆ. ಬೇಡ ಅವ್ರಿಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗ್ಬೋದು, ಅನ್ಎಂಪ್ಲಾಯ್ಮೆಂಟ್ ಏನು ಹೆಚ್ಚಿಗೆ ಆಗಿತ್ತು, ಯಾವ್ಯಾವ ಬೆಳವಣಿಗೆಗಳು ಏನು ದಿನಬಳಿಕೆ ಅವಶ್ಯಕತೆ ಬರುವಂಥ ಎಲ್ಲ ವಸ್ತುಗಳ ಧಾರಣೆ ಏನಾಗಿದೆ. ಆ ದೃಷ್ಟಿಕೋನದಿಂದ ಎಲ್ಲ ಯುವಕರು ಮೊದಲನೇ ಫಸ್ಟ್ ಪ್ರಿಫರೆನ್ಸ್ ಯುವಕರನ್ನ ಅವ್ರನ್ನ ಮೊದಲು ಸಮೀಪಿಸ್ಕೊಳ್ಬೇಕು. ಪಕ್ಷದಲ್ಲಿ ಬಂದು ಅವ್ರ ಕೆಲಸ ಅಂತ ಕಾರ್ಯಕ್ರಮ ಮಾಡಬೇಕು. ಅದ್ರ ಜೊತೆ ಜೊತೆಗೆ ಒಂದು ವಿಶ್ವಾಸ ಕೂಡ ಅಷ್ಟೇ ಇರ್ತದೆ. ಇಲ್ಲ ಎಲ್ಲ ಕಡೆ ಇರ್ತದೆ ರಾಜಕಾರಣದಲ್ಲಿ ಯುವಕರನ್ನ ಅಂತಂದ್ರೆ ಒಂದು ಮನೆ ಇದೆ ಬಂದದ್ದು ಮೊದಲಿಸ್ಬೇಕಾರ 5 ವರ್ಷ ಪೋಸ್ಟರ್ ಅಂತ ತಿಳುವಳಿಕೆ ಕೊಟ್ಟರೆ ಅದು ಇನ್ನೂ ಸಾಕಷ್ಟು ಯುವಕರಿಗೆ ಅವರಿಂದ ಅದು ವಿಚಾರ ಅಂದರೆ ಏನು ಅವ್ರು ಬಂದು ಇನ್ನೊಂದು 4 ಜನ ಕೊಡುವಂಥ ನಿಮ್ಮನೆ ಕೊಡ್ಬೇಕು. ಆ ಕಾರ್ಯಕ್ರಮದಿಂದ ಮೊನ್ನೆ ಫೋಕಸ್ ಯುವಕರನ್ನೆಲ್ಲ ಮೊಬಿಲೈಸ್ ಮಾಡುವಂಥ ಕಾರ್ಯಕ್ರಮ. ಈಗ ಕಿತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಆದ ತಕ್ಷಣ ಏನಪ್ಪ ಅಂತಂದ್ರೆ ಒಂದು ರೀತಿ ಡಿಬಿ ಇನಾಮದಾರ್ ಸರ್ ಬಿಟ್ಟರೆ ತಾವೇ ಒಂದು ರೀತಿ ಮುಂಚೂಣಿ ನಾಯಕರು. ವಿಶೇಷವಾಗಿ ತಾವು ಸಹ ಪಕ್ಷೇತರವಾಗಿ ಏನೋ ಲಾಸ್ಟ್ ಟೈಮು ನಿಮ್ಮದೇ ಆದ ಸಾಕಷ್ಟು ನಿರೀಕ್ಷಿತ ಮಟ್ಟದಲ್ಲಿ ಒಂದು ಓಟ್ಗಳು ತಗೋತೀವಿ. ಅದೇ ರೀತಿ ಇವಾಗೂ ಸಹ ಒಂದು ಆ ಓಟ್ಗಳು ನಿಮ್ಮ ಜೊತೆ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಇದು ಮಾಡಿದ್ರೆ ಯಾವ ರೀತಿ ನಾಯಕರುಗಳು ಕೆಲವು ಡಿಬಿ ನಂತರ ಸರ್ ಒಬ್ಬರು ಬೆಂಬಲಿಗರಿದ್ದಾರೆ ನಾಯಕರುಗಳು, ನಿಮಗೂ ಸಹ ಸಾಕಷ್ಟು ಹೈಕಮಾಂಡ್ ಮಟ್ಟದ ಮತ್ತೆ ರಾಜ್ಯ ಮಟ್ಟದ ನಾಯಕರಿದ್ದಾರೆ, ಈಗ ಮತ್ತೆ ಸಂಘಟನೆ ಮಾಡ್ತಾ ಇದ್ದೀರಾ, ಸಾಕಷ್ಟು ಟೀಮ್ ಕಟ್ತಾ ಇದ್ದೀರಾ, ಯಾವ ರೀತಿ ನಿಮಗೆ ರಾಜ್ಯ ಮಟ್ಟದ ಮತ್ತೆ ಹೈಕಮಾಂಡ್ನ ಒಂದು ಸ್ಪಂದನೆ ಸಪೋರ್ಟ್ ಸಿಗ್ತಾ ಇದೆ ಸರ್? ಸ್ಪಂದನೆ ಅಂತಂದ್ರೆ ನಾನು ಪಕ್ಷಕ್ಕೆ ಜಾಯ್ನ್ ಆದ ಮುಂದೆ ನಮ್ಮ ಅರ್ಹತೆ ನೋಡ್ಕೊಂಡು ಮಾಡ್ತೀವಿ. ಪ್ರತಿಯೊಂದು ಮನುಷ್ಯನಿಗೆ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಗೊತ್ತಿಟ್ಟು ಎಲ್ಲ ನಾಯಕರು ಯಾರ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾರೋ ಅವ್ರಿಗೆ ಅವಕಾಶ ಸಿಗ್ತದೆ ಅನ್ನೋಂಥ ವಿಚಾರ ಇದೆ. ನಾವು ಕೂಡ ನಾವು ಕೆಲಸ ಮಾಡಿದ್ರೆ ನಮ್ಗೆ ಅವಕಾಶ ಸಿಗ್ತದೆ ಅನ್ನೋಂಥ ವಿಚಾರ ನೋಡಬೇಕು. ಮುಂದಿನ ಸ್ವಲ್ಪ ಪಕ್ಷ ಏನು ಕಾರ್ಯಕ್ರಮ ಆಗ್ತದೆ ಎಲ್ಲ ಎಲ್ಲರೂ ಇನ್ವಾಲ್ವ್ ಆಗ್ತವೆ ಸರಿಯಾಗಿ ಅದು ಸಂಘಟನೆ ಮಾಡ್ತಾವೆ ಅಂತ ವಿಶ್ವಾಸಗಳು ನೋಡಕ್ಕೆ. ಯಾಕಂದ್ರೆ ಯಾವುದೋ ಲೀಡರ್ ಆಗಲಿ
ಬನ ಮಾಡ್ರಿ ಎಂತ ಮಾಡ್ರಿ ಅಂತ ಮಾಡ್ರಿ ಅಂತ ಯಾರು ಹೇಳೋದು, ಅವರು ಆಮೇಲೆ ಬಂದು ಬನ ಹೇಳ್ತಾವೆ. ಆ ದೃಷ್ಟಿಕೋನದಿಂದ ಯಾರ ಬಣ್ಣನೂ ಇಲ್ಲ ಏನೂ ಇಲ್ಲ, ಎಲ್ಲರೂ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ. ಡಿ ವಿ ಇನಾಮದಾರ್ ಸಾಹೇಬರು, ಕಳೆದ ಏನು ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಇನ್ನ ಇಲ್ಲಿವರೆಗೂ ಸಹ ಬಂದಿಲ್ಲ, ಇಂಥ ಸಂದರ್ಭದಲ್ಲಿ ತಾವು ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ, ವಿಶೇಷವಾಗಿ ಬರ್ತಕ್ಕಂಥ ಕೆಲವೇ ತಿಂಗಳುಗಳಲ್ಲಿ ಚುನಾವಣೆಗಳು ಬರ್ತವೆ, ಪಟ್ಟಣ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಈಗ ಏನು ನೀವೇ ಅದನ್ನು ನೇತೃತ್ವ ವಹಿಸ್ತೀರೋ ಅಥವಾ ಸಾಮೂಹಿಕವಾಗಿ ಎಲ್ಲ ನಾಯಕರು ಒಗ್ಗೂಡಿಸ್ಕೊಂಡು ತಾವು ಚುನಾವಣೆ ಎದುರಿಸ್ತೀರ ಸರ್? ನೋಡ್ರಿ, ಒಪ್ಪಣ ಪಕ್ಷದ ಹಿರಿಯರು ಎಲ್ಲರೂ ಕರ್ಕೊಂಡು ಹೋದ ಮಾತ್ರ ನಾವು ಕೆಲಸ ಇದೆ, ಬರೀ ನಾನೇ ಬರೀ ಇನ್ನೊಬ್ಬ ಮತ್ತೊಬ್ಬ ಅಲ್ಲ, ಕಟ್ಟ ಕಡಿ ಕಟ್ಟ ಕಡೆ ಮನುಷ್ಯನ ಕೂಡ ನೀವು ನೋಡ್ಕೊಂಡು ಅಂದ್ರೆ ಅಂದಾಗ ಮಾತ್ರ ನಮ್ಗೆ ಗೆಲ್ ಗೆಲ್ಲುವಂಥ ಚಾನ್ಸಸ್ ಇರ್ತದೆ. ಆ ನಿಟ್ಟಿನಲ್ಲಿ ಇದು ಸಾಮೂಹಿಕ ನಾಯಕತ್ವ ಇದನ್ನು ಫೇಸ್ ಮಾಡ್ಕೊಬೇಕಾಗಿತ್ತು. ಯಾವುದೇ ಸಣ್ಣದಲ್ಲಿ ದೊಡ್ಡದರಲ್ಲಿ ಮತ್ತೊಂದು ಬರಲಿ ಎಲ್ಲ ಕೂಡಲೇ ನೋಡೋಣ. ಓಕೆ ಸರ್, ತಾವು ಒಪ್ಕೊಳ್ಳೋಕೆ ಸಿದ್ಧ ಇದ್ದೀರ, ಆದರೆ ಕೆಲವು ಏನು ಬೇರೆ ಮುಖಂಡರುಗಳು ಏನಪ್ಪ ಹೇಳ್ತಾವ ಅಂದರೆ ಎಲ್ಲವೂ ಕಡೆ ಒಪ್ಪಿಕೊಡಲಾಗದ ಸಂಬಂಧ, ಬಿಡಿಸಲಾಗದ ನಂಟು ಅಂತಲ್ಲ, ಆ ರೀತಿ ಇದೆಯಲ್ಲ ಸರ್ ಆ ಥರ ಏನಾಗತ್ತೆ? ಹಾಂ ಸರ್, ಮತ್ತು ಒಂದು ವೇಳೆ ಅದೇ ನಿರ್ಧಾರ ಅವ್ರು ತಗೋತ ಮತ್ತು ಅವ್ರಿಗೆ ಮನೋಸ ಯಾಕೆ ಗೊತ್ತಿಲ್ಲ. ಈಗ ನಾನು ವರ್ಷದಿಂದ ರಾಜಕಾರಣ ಮಾಡ್ತೀನಿ, ಒಂದು ಕೆಟ್ಟ ರೈಸ್ ಇರ್ಬೇಕು ಅಂತ ಬಂದು ಪ್ಲಸ್ ಪ್ಲಸ್ ಅವಾಗ ಅದು ಹಾಕ್ಬೇಕು. ಯಾವ ಪಕ್ಷದಾಗೂ ಇರ್ತದೆ, ಎಲ್ಲ ಪಕ್ಷದಲ್ಲೂ ಇರ್ತದೆ, ಅವ್ರನ್ನ ಶಾಸಕ ತಗೊಂಡು ಮಾಡೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ಅದನ್ನು ಮೇಲೆ ಓಡ್ತಾನೆ ಅಂತಂದಾಗ. ಕಿತ್ತೂರು ಕ್ಷೇತ್ರದಲ್ಲಿ ತಾವು ಸಹ ಒಂದು ಬಾಲ್ಯದಿಂದಲೂ ಸಹ ಕಿತ್ತೂರು ಕ್ಷೇತ್ರದ ಪ್ರತಿ ಹಳ್ಳಿಗಳ ಸಮಸ್ಯೆಗಳ ಬಗ್ಗೆ ಬಂದ್ಕೊಂಡಿದ್ದರು, ವಿಶೇಷವಾಗಿ ತಾವು ಸಹ ಒಂದು ಅಧಿಕಾರನ ಸಹ ಇಟ್ಕೊಂಡಿದ್ರು. ಇಂಥ ಸಂದರ್ಭದಲ್ಲಿ ಈಗ ಪ್ರಸ್ತುತ ಕಿತ್ತೂರು ಕ್ಷೇತ್ರ ನಿರೀಕ್ಷಿತ ರೀತಿ ಅಭಿವೃದ್ಧಿ ಆಗಿದೆ ಸರ್? ಅಭಿವೃದ್ಧಿ ಅಂತಂದ್ರೆ ಏನ್ರಿ, ಪೀಪಲ್ಗೆ ಒಟ್ಟು ಏನಿತ್ತು ಮೊದಲಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಕನ್ನಡ ಲಾಸ್ಟ್ 10 ಇಯರ್ಸ್ ಏನಿತ್ತು, ಈ ವರ್ಷಕ್ಕೆ ಏನು ಬೇಡಿಕೆ ಐತಿ, ಆ ಮಟ್ಟಕ್ಕೆ ಏನೂ ಇಲ್ಲ. ಅಂದರೆ ಏನು, ಒಂದು 10 ವರ್ಷ ಹಿಂದ್ಗಡೆ ಹೋಗಿ ನಂಬರ್ ಒಂದು ಇದೇನಿದೆ ಕಿತ್ತೂರು ಕ್ಷೇತ್ರ ಅಂತಂದ್ರೆ ಇದು ಬಹುತೇಕ ಕೃಷಿ ಆಧಾರಿತ ಕ್ಷೇತ್ರ. ಇದೇನಂತ ಇಂಡಸ್ಟ್ರೀಸ್ ಎಲ್ಲ ಬ್ಯಾಕ್ಗ್ರೌಂಡ್ ಜನರೇಟ್ ಆಗ್ತಾ ಇಲ್ಲ. ಆ ಕೃಷಿ ಬೆಲೆಯ ಇಲ್ಲಿ ಆಲ್ಮೋಸ್ಟ್ 90% ಡಿಪೆಂಡೆನ್ಸಿ ಕೃಷಿ ಮೇಲೆ ಇದೆ. ಇನ್ನು ಬಹುತೇಕ 10% ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿರುತ್ತೆ. ಬೇರೆ ಬೇರೆ ಒಂದು 2-3 ಫ್ಯಾಕ್ಟ್ರಿ ಅಂದ್ರೆ ಅದ್ರಲ್ಲಿ ಕೂಡ ಅಂಥದ್ದೇನು ದೊಡ್ಡ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇದೆ. ಅದಕ್ಕೆ ಅನುಗುಣವಾಗಿ ಕ್ಷೇತ್ರಕ್ಕೆ ಏನು ಬರ್ಬೇಕೈತಿ, ಮತ್ತು ಕೃಷಿ ಕ್ಷೇತ್ರದಾಗೆಲ್ಲ 2-3 ಫ್ಯಾಕ್ಟ್ರಿ ಅಂದ್ರೆ ಅದ್ರಲ್ಲಿ ಕೂಡ ಅಂಥದ್ದೇನು ದೊಡ್ಡ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇದೆ. ಅದಕ್ಕೆ ಅನುಗುಣವಾಗಿ ಕ್ಷೇತ್ರಕ್ಕೆ ಏನು ಬರ್ಬೇಕೈತಿ, ಮತ್ತು ಕೃಷಿ ಕ್ಷೇತ್ರದಾಗೆಲ್ಲ ದನಗಳು ಉಳುಮೆ ಮಾಡ್ಕೊಂಡು ಇವತ್ತು ಏನೈತಿ ಚೇಂಜ್ ಆಗಿದೆ, ಟ್ರ್ಯಾಕ್ಟರ್ಸ್ಕೊಂಡು ಹಾರ್ವೆಸ್ಟರ್ಸ್ಕೊಂಡು ಮತ್ತೊಂದೊಂದು ಏನು ನಡೆಸ್ಕೊಂಡು ಸ್ಪೀಡ್ ಅದಕ್ಕೆ ಬೇಕಾದಂಥ ಬೋಡಿಸ್ಕೋಬೇಕು, ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಆ ನಿಟ್ಟಿನಲ್ಲಿ ಸಿಕ್ಕಿಲ್ಲ ಮಾಡೋಕ್ಕಾಗ್ತದೆ. ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕಿತ್ತೂರಿಗೆ ಸಾಕಷ್ಟು ಒಂದು ಮಲಪ್ರಭಾ ಸಹಕಾರಿ ಸಹಕಾರಿ ಕಾರ್ಖಾನೆ ಅತ್ಯಂತ ಮರುಭೂಮಿಯಲ್ಲಿ ವಯಸ್ಸು ಸೇರಿರ್ತಕ್ಕಂಥದ್ದು, ಪ್ರತಿ ಸಲ ಏನಪ್ಪ ಅಂತಂದರೆ ಒಂದು ರೀತಿ ಪ್ಯಾಕೇಜ್ ಕೊಡಬೇಕು ಸರ್ಕಾರದಿಂದ ಒಂದು ಅಂತ ಹೇಳ್ಬಿಟ್ಟು ಮುಗಿತಿತ್ತು. ಇಂಥ ಸಂದರ್ಭದಲ್ಲಿ ತಾವು ಮಲಪ್ರಭಾ ಸಹಕಾರಿ ಸಹಕಾರಿ ಕಾರ್ಖಾನೆಗೆ ಏನು ಪ್ಯಾಕೇಜ್ ಕೊಟ್ಟರೆ ಮಾತ್ರ ಅಭಿವೃದ್ಧಿ ಆಗುತ್ತೆ ಸರ್? ಯಾಕಂದ್ರೆ ಇನ್ನೇನು ಸೌತ್ ಕಡೆ ಇದ್ದಂಥ ಶುಗರ್ ಫ್ಯಾಕ್ಟ್ರೀಸ್ ಇದು ಏನೈತಿ, ಇದು ಕೋಆಪ್ರೇಟಿವ್ ಪಟ್ಟಿ ನಾರ್ತ್ ಕಡೆ ಏನೈತಿ, ಇದು ನಾರ್ತ್ ತಗೋ ಅದಾವ ಸಾಕಷ್ಟು ಪ್ಯಾಕೇಜ್ ತೊಗೊಂಡು ಬಹುತೇಕ 2 ಫ್ಯಾಕ್ಟ್ರಿಯು ಕಷ್ಟ ಪ್ಯಾಕೇಜ್ ಸಿಕ್ಕಿಲ್ಲ ಅನ್ಸ್ಬಿಟ್ರೆ ಎಲ್ಲರೂ ಹೊಡೆದ ಪ್ಯಾಕೇಜ್ ಸಿಕ್ಕಾಗ ಬದುಕಿದವು.
ಅಟ್ಲೀಸ್ಟ್ ತಗೊಳ್ಳದೇ ಇದ್ದಂಥ ಫ್ಯಾಕ್ಟ್ರಿ ಯಾವಾಗ ಬರುತ್ತೆ ಇನ್ನು ಹೇಳ್ಕೊಂಡು ಈಗ ಒಂದು ಎರಡು ಮೂರು ನಿದರ್ಶನ ಯುಕ್ಕು ಕೊಟ್ಟು ಅದನ್ನು ಪುನಶ್ಚೇತನ ಮಾಡ್ತೀವಿ. ಯಾಕಂದ್ರೆ ಅದು ಸಿಗದೇ ಇದ್ರೆ ಇವು ಖಂಡಿತ ಇವು ಸರ್ವೇ ಕಷ್ಟ. ಈಗ ಮೊನ್ನೆ ಅಧಿವೇಶನ ಸಂದರ್ಭದಲ್ಲಿ ಮತ್ತು ಅದಕ್ಕಿಂತ ಮುಂಚಿತವಾಗಿ ಏನು ಕೇಂದ್ರ ಸರ್ಕಾರದ ಏನಪ್ಪ ಅಂದರೆ ಕೆಲವು ಜನವಿರೋಧಿ ನೀತಿಗಳು, ವಿಶೇಷವಾಗಿ ರೈತ ವಿರೋಧಿ ನೀತಿಗಳು ಮತ್ತು ಬೆಲೆ ಏರಿಕೆ ಆ ರೀತಿ ಎಲ್ಲವೂ ಸಹ ಕೆಲವೊಂದು ಕಡೆ ಬರ್ತಕ್ಕಂಥ 2023 ಚುನಾವಣೆಗೆ ಆ ಒಂದು ವಿರೋಧಿ ನೀತಿಗಳೇ ನಿಮಗೆ ಸಹಾಯ ಆಗ್ತಕ್ಕಂಥ ಇದು ಬುದ್ಧಿಜೀವಿಗಳಿಂದ ಕೇಳ್ಬರ್ತಾ ಇದೆ. ಅದನ್ನು ಯಾವ ರೀತಿ ಈ ತಾಲೂಕುಗಳಲ್ಲಿ ಬಳಸ್ಕೋತೀರಿ ಸ್ವಲ್ಪ? ಏನು ಅವ್ರೇನು ಲೆಕ್ಕ ಆಡಿಸಲ್ಲ ಇವರಲ್ಲ ಏನೋ ಪುಟ್ಟ ಎಕ್ಸಾಂಪಲ್ ಅಂದರೆ ಅವ್ರಿಗೆ ಗೊತ್ತಾಗ ಕಂಪ್ಯಾರಿಸನ್ ಮಾಡಲ್ಲ ಅದು ಏನಾಗ್ಬೋದು ಏನಾಗ್ಬೋದು. ಸಿಂಪಲ್ ಎಕ್ಸಾಂಪಲ್ ಮೊದಲು ಎಲ್ಲ ಊರಾಗ ಕಾಣ್ಬೋದು ಅದು ಎಣ್ಣೆ ತಿಂಗು ಅಂತ ಯಾರ್ಯಾರು ಬೇಕು ಅವ್ನು ಹಾಕಿ ಬಿಸಿಬಿನೋ ಸಿಂಗನ್ ಹಾಕಿ ತೊಗೊಂಡು ಎಣ್ಣೆ ಅವ್ರಿಗೆ ಎಷ್ಟು ಬೇಕಷ್ಟು ಮಾಡ್ಕೊಡ್ತೀವಿ ಅಂತಂದಾಗ ಫ್ರಮ್ ಲಾಸ್ಟ್ 15 ಇಯರ್ಸ್ ಬ್ಯಾನ್ ಆಗಿ ಸರ್ವೆಂಟ್ ಎಕ್ಸ್ಟ್ರಾಕ್ಟ್ ಕೊಡ್ಬೋದು ಎಲ್ಲೆಲ್ಲಿ ತಾಲೂಕು ಬಂದು ನಾಗ್ತಾರೆ ಅವು ಬಂದದ್ರಿಂದ ಇವೆಲ್ಲ ಕಾರ್ಕೊಂಡು ಬಂದ್ಬೋದು. ಈಗ ಯೂಸ್ ಬಂದು ಎಲ್ಲೋ ಒಂದು 5-6 ಜನ ತೊಗೊಂಡು ಅದು ಅವು ಅಷ್ಟು ಅದು ದೊಡ್ಡ ಕೆಪಾಸಿಟಿ ಬಂದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗಿಬಿಡ್ತದೆ. ಏನೋ ಎಣ್ಣೆ ತಯಾರಿಕೆ ವೆಚ್ಚ ಕಮ್ಮಿ ಆದಾಗ ಅವರೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಚಾಲು ಮಾಡಿಬಿಡ್ತಾರೆ ಪ್ರೈಸಿಂಗ್ ರೇಟ್. ಇಲ್ಲಿ ಬಂದ ಮೇಲೆ ಆಲ್ಟರ್ನೇಟಿವೇ ಇಲ್ಲ. ಇವತ್ತು ತಿನ್ನ ಯಾವುದು ಅವ್ನ ಮೇಲೆ ಡಿಪೆಂಡೆನ್ಸಿ ಅವ್ನು ಏನು ಧಾರಣೆ ಮಾಡ್ತಾನೆ ಅದಕ್ಕೆ ಅವ್ನು ಏನು ಇಡಿ ಮಾಡ್ತಾನೆ ಅದನ್ನ ಬೇರೆ ಆಲ್ಟರ್ನೇಟಿವ್ ಅದು. ಹಿಂಗಾಗಿ ಎಲ್ಲ ಕಾರ್ಪೊರೇಟ್ ಕಂಪ್ನೀಸ್ ಬೇಕು ಸಿಗ್ತಾರೆ ಅದು ಹಾಕ್ಬಾರ್ದು. ಎಲ್ಲ ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು ಅಂತ ಏನು ಹೇಳ್ತಾರೆ ಎಲ್ಲಿ ಮಾಡೋರು ಪರ್ಚೇಸ್ ಮಾಡೋರೇ ಅವರೇ ಇಲ್ಲ. ಈಗಿದ್ರೆ ಸಣ್ಣ ಸಣ್ಣ ಏನೇನು ಇರ್ತಾರೆ ವೆಂಡರ್ಸ್ ಕಾಂಪಿಟೇಷನ್ ಇದ್ದಂತೆ ಪ್ರೈಸಿಂಗ್ ಎಲ್ಲ ಸಿಗ್ತಿರ್ತಾರೆ ರೈತರಿಗೆ. ಈಗ ನಾವು ಮೊನೋಪಾಲಿ ಅದಾಗ ಮಾರಾಮ ಇದ್ವಿ ಬೆಳಗಾವಿ ಮಾರ್ಕೆಟಿಗೆ ಇಟ್ಟು ಖರೀದಿ ಮಾಡೋವನ್ನೇ ಅದಾನಿ ಹುಬ್ಬಳ್ಳಿ ಮಾರ್ಕೆಟ್ ಖರೀದಿ ಮಾಡೋವ್ ಅವನೇ ಬೈರಂಗಿ ಮಾರ್ಕೆಟ್ದಾಗ ಇಟ್ಟು ಖರೀದಿ ಮಾಡೋವ್ ನಾವು ಕಾಂಪಿಟೇಷನ್ ಇಲ್ಲ ಕಾಂಪಿಟೇಟರ್ಸ್ ಇಲ್ಲ ಒಂದು ಎಕ್ಸಾಂಪಲ್ ಅದು ಹಂಗೆ ಮುಂದೆ ಎಲ್ಲ ಕಮಾಂಡಿಟಿ ಯಾವಾಗ ರೈತರಿಗೆ ಏನು ಮಾಡೋಕ್ಕೆ ಎಲ್ಲ ಅವನಿಗೆ ಪಡ್ಕೊಡ್ಬೇಕು ಅವ್ನು ಮಾಡಿದ್ದಾರೆ ಈಗ ಕಿತ್ತೂರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಪದೇ ಪದೇ ಮಲಪ್ರಭಾ ನದಿಯಲ್ಲಿ ಅಂತಕ್ಕಂಥದ್ದು ಪದೇ ಪದೇ ನೆರೆ ಒಳಗೆ ಮನೆಗಳು ಬಿದ್ದಿರ್ತಕ್ಕಂಥದ್ದು ಮತ್ತೆ ರೈತರುಗಳಿಗೆ ಹೊಲಗಳಿಗೆ ನೀರು ನುಗ್ಗತಕ್ಕಂಥದ್ದು ಸರ್ವೇ ಇದಾಗಿದೆ ಸರ್ ಕಳೆದ ಒಂದು 2-3 ವರ್ಷಗಳಿಂದ. ಮತ್ತೆ ಕರೋನಾ ಅಂತಕ್ಕಂಥ ಮಹಾಮಾರಿ ಬಂತು ಇಲ್ಲಿ ಬಹುತೇಕ ತರಕಾರಿ ಮಾರಾಟಗಳು ಸರ್ ಮೆಣಸಿನಕಾಯಿ ಮಾರಾಟಗಳು ಇಂಥ ಸಂದರ್ಭದಲ್ಲಿ ಕರೋನಾ ಅಂತಕ್ಕಂಥ ಸಂದರ್ಭದಲ್ಲಿ ಬೆಂಬಲ ಬೆಲೆ ಸೂಕ್ತ ಮಾರುಕಟ್ಟೆ ಮತ್ತೆ ಸೂಕ್ತ ಬೆಲೆ ಇದೆ ಸಾಕಷ್ಟು ರೈತರು ಇದಾಗಿದೆ. ಇಂಥ ಸಂದರ್ಭದಲ್ಲಿ ತಾವು ಒಬ್ಬ ಪ್ರತಿಪಕ್ಷ ಇಲ್ಲಿರ್ತಕ್ಕಂಥ ಒಂದು ತಾಲೂಕು ಆಡಳಿತದಲ್ಲಿ ಒಬ್ಬ ಪ್ರತಿಪಕ್ಷದ ಮುಖಂಡರು ವಿಶೇಷವಾಗಿ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ಶಾಸಕರು ಏನು ಹೇಳಿಕೆ ಬಯಸ್ತಾರೆ ಸರ್ ಏನು ಆಗ್ರಹ ಮಾಡಲಿಕ್ಕೆ ಇಷ್ಟಪಡ್ತಾರೆ ರೈತರು ಪರವಾಗಿ ನೋಡ್ರಿ ಬಹುತೇಕ ಬೇಸಿಗೆ ಕಾಲದಲ್ಲಿ ಇದು ಸಾಕಷ್ಟು ವೆಜಿಟೇಬಲ್ಸ್ ಬೆಳೆಯುವಂಥ ಪ್ರದೇಶ ದಂಡೆ ಮೇಲೆ ಪ್ರೈಸ್ ಬಿದ್ದಾಗ ಪರ್ಚೇಸ್ ಮಾಡಿ ಎಲ್ಲ ನಂಬ್ಕೊಂಡು ಹೋಗ್ತಾರೆ ಮಿನಿಮಲ್ ಒಂದೇನೋ ಅವ್ನಿಗೆ ಒಂದಿಷ್ಟು ವೆಚ್ಚ ಭರಿಸಿ ಪ್ರೈಸಿಂಗಲ್ಲಿ ಮತ್ತೆ ಅದ ರೋಗ ಏನಿಲ್ಲ ಪರವಾಗಿಲ್ಲ ಅವ್ನಿಗೆ ಎಷ್ಟು ಸಿಗುತ್ತೆ ಅದನ್ನು ಮಾಡ್ಕೊಂಡ್ಬರ್ತ ಇವು ಹೋಗಿ ಅಲ್ಲಿ ಡಂಪ್ ಮಾಡಿ ಬರುವಂಥ ಪರಿಸ್ಥಿತಿ ನಿರ್ಮಾಣ ಇವಾಗ ಅಟ್ಲೀಸ್ಟ್ ಆ ಡಂಪ್ ಮಾಡಿ ಬರುವಂಥ ಪ್ರಸಂಗದಾಗ ಅವನು ಖರ್ಚು ಲಸಿದ್ದು ಅವನು ಮ್ಯಾಲ ಒಂದು ಸಣ್ಣ ಅಮೌಂಟ್ ಕೊಟ್ಟರು ಕೂಡ ಆ ಸರ್ವೆ ಅದನ್ನು ಬಿಟ್ಬಿಟ್ಟು ಅದನ್ನು ಜಾಜಿ ಸರ್ಕಾರಕ್ಕೂ ಅದ್ರ ಬಗ್ಗೆ ಏನು ಬರಲಿಲ್ಲ ಪಾಪ ರೈತ ಸಿಕ್ಕಾಪಟ್ಟೆ ನುಕ್ಸಾನ ಆಗಿಲ್ಲ. ಮೊದಲನೇ ಎಲ್ಲಿ ಮಾರ್ಕೆಟಿಂಗ್ ಇಲ್ಲ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬಿಟ್ಟಿರ್ತಾರೆ ಅಲ್ಲಿಗೆ ಸಾಲ ತೆಗೆದು ಎರಡು ಬರ್ತದೆ ಇನ್ನೂ ಸಾಲ ಮಾಡುತ್ತೆ ಮತ್ತಷ್ಟು ಹೆಚ್ಚಿಗೆ ಆಗುತ್ತೆ ಮತ್ತು ಅವ್ನು ಯಾವಾಗ ಸರ್ವೆ ಮಾಡ್ಬೋದು. ಕಿತ್ತೂರು ಒಂದು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಸಂಶಯ ಇದೆ ಸರ್ ಯಾಕಪ್ಪ ಅಂತಂದರೆ ಮೂರು ಒಂದು ರೀತಿ ಏನಪ್ಪ ಅಂದರೆ ತಮ್ಮ ಬೆಂಬಲಿಗರು ಈಗೇನು ಬರ್ತಕ್ಕಂಥ ಚುನಾವಣೆ ಬರ್ತವೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಪಟ್ಟಣ ಪಂಚಾಯತಿ ಇಂಥ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರು ನಮಗೆ ಟಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಇದು ಮಾಡ್ತಾರೆ. ಕೆಲವರು ಏನೋ DB ನಗರ್ ಸರ್ ಬೆಂಬಲಿಗರು ನಮಗೆ ಟಿಕೆಟ್ ಕೊಡಿ ಅಂದ್ಬಿಟ್ಟು ಅವ್ರ ದುಬ್ಬಾಲ್ ಬಿಟ್ಟಿದ್ದಾರೆ. ಮತ್ತು ಇನ್ನು ಮುಖಂಡ ಅಭಿಷೇಕ ದೇವರವರ ಎಂದು ಅವರ ಒಂದು ಬೆಂಬಲಿಗರು ಅವ್ರು ಬೆನ್ನತ್ತಿದ್ದಾರೆ. ವಿಶೇಷವಾಗಿ ಇನ್ನು ಬರ್ತಕ್ಕಂಥ ಕೆಲವೇದಗಳಲ್ಲಿ ಎಲ್ಲೋ ಒಂದು ಕಡೆ ಗೊಂದಲದ ಕೂಡ ಆಗ್ತಾ ಇದೆ ಸರ್
ಏನು ಇದಕ್ಕೆ ಒಂದು ಇದನ್ನೆಲ್ಲ ಸಮಸ್ಯೆ ನಿರ್ವಹಣೆಗಾಗಿ ಎಲ್ಲರೂ ಮೂರು ಜನ ಸೇರ್ತಾ ಇದ್ದೀರಾ ಎಲ್ಲ ಮೂರು ಕಡೆ ಸಭೆ ನಿರ್ಣಯ ಮಾಡಿದ್ದೀರಾ ಸರ್ ಕಿತ್ತೂರು ಪಟ್ಟಣ ಪಂಚಾಯತಿ ಮತ್ತು ಎಂ ಕೆ ಹುಳಿ ಪಟ್ಟಣ ಪಂಚಾಯತಿ ಎಂ ಕೆ ಹುಳಿ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ನ ಕಳೆದ ಬಾರಿ ಕಾಂಗ್ರೆಸ್ ವರ್ಷ ಆಗಿತ್ತು ಕಾಂಗ್ರೆಸ್ ಬೆಂಬಲಿತ ಮತ್ತು ಇದು ಸಹ ಕೆಲವು ದಿನಗಳಲ್ಲಿ ಬಿ ಜೆ ಪಿ ಇದಾಯಿತು ಇಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ಮತ್ತೆ ಕಾಂಗ್ರೆಸ್ ಪಕ್ಷದ ಒಂದು ವರ್ಷಕ್ಕೆ ತಗತ್ತಿದೆ ಸರ್ ಅದ್ರ ಬಗ್ಗೆ ಏನೇನು ಡಿಸೈಡ್ ಮಾಡಿದ್ದೀರಾ ಯಾವ ರೀತಿ ಸಿದ್ಧತೆ ಇದೆ ಗೆದ್ದೇ ಗೆದ್ದೀರಿ ಕಿತ್ತೂರು ಮತ್ತು ಎಂ ಕೆ ಹುಳಿ ಪಕ್ಷಾಂತರ ಪರ್ವಗಳು ಸಹ ಜಾಸ್ತಿ ಆಗಿದ್ದಾವೆ ಕೆಲವರು ಸಹ ಬೇರೆ ಪಕ್ಷಗಳಿಂದ ಬೇಸತ್ತು ನಿಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅದು ರೂಢಿ ಹಾಂ ಸರ್ ಒಂದು ಎರಡು ಮೂರು ಪರ್ಸೆಂಟ್ ಮಂದಿ ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತಿರ್ತಾರೆ ಅಲ್ಲಿ ಮೇಲೆ ಬಿಟ್ಟು ಇರ್ಬೋದು ರಾಜಕಾರಣದಾಗ ಒಂದು ಮೈನಸ್ ಒಂದು ಪ್ಲಸ್ ಅದೇನು ಅನಿವಾರ್ಯತೆ ಇರ್ತದೆ ಇಲ್ಲಿ ಬಂದ್ರೆ ಅಂತ ನಮ್ಮಲ್ಲಿ ಏನು ಅಂತಿರ್ತದೆ ಅದ್ರ ಬಗ್ಗೆ ಏನು ಮಾಡ್ತಾ ಏನು ಮಾಡ್ಬೋದು ಅವಶ್ಯಕತೆ ಒಬ್ಬ ಮುಖಂಡರಾಗಿ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಾವು ಏನು ಸಲಹೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಪಕ್ಷ ಸಂಘಟನೆ ಬಗ್ಗೆ ಸಲಹೆ ಕೊಡೋದಕ್ಕಿಂತ ಎಲ್ಲರೂ ಕರ್ಕೊಂಡು ಹೋಗುವಂಥ ಕೆಲಸ ಮಾಡೋಣ ಎಲ್ಲರೂ ಕರ್ಕೊಂಡು ಕೆಲಸ ಜಾಸ್ತಿ ಸ್ಥಾನಮಾನ ಮಾಡಿಕೊಡ್ಬೇಕು ಯಾರು ಪಕ್ಷಕ್ಕೆ ಕೂತರೆ ಅವ್ರಿಗೆ ಕೊಡ್ಬೇಕು ಕೊಡದಾ ಎಂದಾಗ ಬೇಜಾರು ಮಾಡ್ಕೊಂಡು ಅದಕ್ಕೆ ಅಷ್ಟು ಕೊಡೋಲ್ಲ ಎಲ್ಲರೂ ಪಟ್ಟಿ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಮತ್ತು ಅವ್ರು ಸೀರಿಯಸ್ ಆಗಿ ಪಕ್ಷ ಸಂಘಟನೆ ಕೊಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿದ್ದೀವಿ ಓಕೆ ಸರ್ ಇವಿಷ್ಟು ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ ಏನು ಕಿತ್ತೂರು ಕಾಂಗ್ರೆಸ್ ಜನಪ್ರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅಣ್ಣ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್